ನ್ಯೂಸ್ ಅಲ್ಲಿ ನೋಡಿದಾಗೆಲ್ಲ ಯೂಸ್ ಟು ಗೆಟ್ ಸ್ಕೇರ್ಡ್, ಭಯ ಆಗೋದು. ಅದು ಒಂದೊತ್ತು ಊಟ ಆಗಲಿ, ಅದು ಗಂಜಿ ಆಗಲಿ, ಅಂಬ್ಲಿ ಆಗಲಿ, ನಮ್ಮ ಮಕ್ಕಳು ನಮ್ಮ ಜೊತೆ ಇರಬೇಕು ಅಂತ. ಅಮ್ಮ, ನಿಮ್ಮ ಮಗಳು ಅಲ್ಲಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ಪರಿಸ್ಥಿತಿ ಹೇಗಿತ್ತು? ಪ್ರತಿದಿನ ವಿಡಿಯೋಗಳು ಬರ್ತಾ ಇತ್ತು, ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಗಳನ್ನು ನೋಡ್ತಾ ಇದ್ರಿ, ಅದನ್ನು ಕ್ಷಣ ಕ್ಷಣಕ್ಕೂ ಆತಂಕದ ಪರಿಸ್ಥಿತಿಯನ್ನು ನೋಡಿದಾಗ ನಿಮ್ಗೆ ಹೇಗೆ ಆಗ್ತಿತ್ತು ಆ ಸಮಯದಲ್ಲಿ ಅಂತ? ನನಗೆ ಫಸ್ಟು ಈ ಥರ ಎಮರ್ಜೆನ್ಸಿ ಇದೆ, ಬಟ್ ಏನೂ ಆಗೋದಿಲ್ಲ, ನಾನು ನನ್ನ ಫ್ರೆಂಡ್ಸ್ ಮನೆಗೆ ಹೋಗ್ತಿದ್ದೀನಿ, ನಾವೆಲ್ಲ ಫ್ರೆಂಡ್ಸ್ ಒಟ್ಟಿಗೆ ಇರ್ತೀವಿ ಅಮ್ಮ, ಆಗಲಿ 3-4 ಡೇಸ್ ಅಷ್ಟೇ, ವಾರೆಲ್ಲ ಅಷ್ಟೆಲ್ಲ ಆಗಲ್ಲ, ಬಂದುಬಿಡ್ತೀವಿ ಅಂತ. ಸರಿ, ಏನಿಲ್ಲ ಅಂತ ಇವಳು ತುಂಬ ಕಾನ್ಫಿಡೆಂಟಾಗಿ ಧೈರ್ಯವಾಗಿ ಹೇಳಬೇಕಾದ್ರೆ ನಾವೆನ್ಕೊಂಡು ಸರಿ ಆಯ್ತಮ್ಮ, ಆದರೆ ಹುಷಾರಾಗಿರು ಅಂತ. ಮತ್ತು ಇವ್ರು ಏನು ಮಾಡ್ತಿದ್ರು, ವಿಡಿಯೋ ಕಾಲ್ಸ್ ಮಾಡ್ತಿರ್ಲಿಲ್ಲ, ಕಾಲ್ಸ್ ಜಾಸ್ತಿ ಮಾಡ್ತಿರ್ಲಿಲ್ಲ, ಸುಮ್ಮನೆ ಮೆಸೇಜಸ್. ಏನಂದರೆ ಪವರ್ ಇರಲ್ಲ, ಫೋನ್ ಚಾರ್ಜ್ ಆಗೋಕ್ಕಾಗಲ್ಲ, ಎಮರ್ಜೆನ್ಸಿಗೆ ನಾನು ಪವರ್ ಇಟ್ಕೊಳ್ಬೇಕು ಅದಕ್ಕೋಸ್ಕರ. ಸೊ ವೇಸ್ ಟು ಬಿಲೀವ್ ಇರ್ಬೋದೇನೋ, ಆದರೆ ನ್ಯೂಸಲ್ಲಿ ನೋಡಿದಾಗೆಲ್ಲ ವೇಸ್ ಟು ಗೆಟ್ ಸ್ಕೇರ್ಡ್, ಭಯ ಆಗೋದು, ಏನು ಇಲ್ಲೆಲ್ಲ ಈ ಥರ ತೋರಿಸ್ತಾರೆ, ಇವ್ರು ಹಿಂಗೆ ಅಂತಿದ್ದಾರೆ. ಸೊ ಸಿಸ್ಟರ್, ಇಲ್ಲ ಅಮ್ಮ, ನಾವು ದೂರದಲ್ಲಿದ್ದೀವಿ, ಅದಕ್ಕೂ ನಮಗೂ ಇದೇ ಇಲ್ಲ, ಸೊ ಡೋಂಟ್ ವರಿ, ಡೋಂಟ್ ವರಿ ಅಂತಲೇ ನಮಗೆ ಧೈರ್ಯ ಹೇಳೋಳು. ಬಟ್ ಅಲ್ಲಿ ಶಿ ಇಸ್ ಫೇಸ್ಡ್ ಲಾಟ್. ಬಟ್ ಈಗ ಈ ಮಕ್ಕಳೆಲ್ಲ ಅಷ್ಟೆಲ್ಲ ಕಷ್ಟಪಟ್ಕೊಂಡು, ಸಿ ಎಲ್ಲರೂ ತಂದೆ ತಾಯಿ ಬಂದು ತಾವು ಹೆತ್ತ ಮಕ್ಕಳನ್ನ ಎಲ್ಲೋ ದೂರ ಕಳಿಸ್ಬೇಕು ಅಂತ ಯಾರಿಗೂ ಇಷ್ಟ ಆಗೋದಿಲ್ಲ. ಅದು ಒಂದೊತ್ತು ಊಟ ಆಗಲಿ, ಅದು ಗಂಜಿ ಆಗಲಿ, ಅಂಬ್ಲಿ ಆಗಲಿ, ನಮ್ಮ ಮಕ್ಕಳು ನಮ್ಮ ಜೊತೆ ಇರಬೇಕು ಅಂತ ಪರಿಸ್ಥಿತಿ ಅವ್ರನ್ನ ಅಲ್ಲಿಗೆ ಹೋಗೋಮ ಮಾಡುತ್ತೆ. ಏನು ಆ ಪರಿಸ್ಥಿತಿ, ನೀಟಲ್ಲಿ ಫೇಲ್ ಆಗಿರ್ತಾರೆ, ಅದಕ್ಕೆ ಹೋಗ್ತಾರೆ. ನೋಡಿದ್ದೀರಾ ನೀವು, ನೀವು ಪರ್ಸೆಂಟೇಜ್ಗಳನ್ನ ವೆರಿಫೈ ಮಾಡಿದ್ದೀರಾ? ಹೊರಗಡೆ ಇರೋ ಮಕ್ಕಳ ಬಗ್ಗೆ ಹೇಳ್ತಿರಲ್ಲ, ಇಲ್ಲಿ ಎಷ್ಟು ಪರ್ಸೆಂಟೇಜ್ ತಗೊಂಡವರೆಲ್ಲರೂ ಮೆಡಿಸಿನಲ್ಲಿದ್ದಾರೆ, ಎಲ್ಲ ನೋಡಬೇಕಲ್ಲ. ಮುಂದೆ ಹಿಂದೆ ನಿಮ್ಗೆ ಆಲೋಚನೆ ಇಲ್ದಿರಾ ಆ ಥರ ಕಮೆಂಟ್ಸ್ಗಳನ್ನ ಹಾಕಬೇಡಿ ದಯವಿಟ್ಟು, ಮಕ್ಕಳಿಗೆ ಹರ್ಟ್ ಆಗತ್ತೆ, ನೋವಾಗತ್ತೆ. ನೀವು ಒಳ್ಳೇದು ಮಾತಾಡೋಕ್ಕೆ ನಿಮಗೆ ಗೊತ್ತಿಲ್ಲ ಅಲ್ವಾ, ಬೇಡಿ. ಆದರೆ ಕೆಟ್ಟ ಕಮೆಂಟ್ಸು, ಕೆಟ್ಟದಾಗೆ ಅವ್ರು ಫೇಲ್ ಆಗಿರ್ತಾರೆ ಅದಕ್ಕೆ ಅವ್ರು ಹೋಗ್ತಾರೆ, ಖಂಡಿತ ಆ ಥರ ಇಲ್ಲ. ಆ ಥರ ಇದ್ದರೆ US, ಜರ್ಮನ್ ಅವರೆಲ್ಲನೂ ಏನಕ್ಕೆ ಮಕ್ಕಳನ್ನ ಯುಕ್ರೇನಿಗೆ ಕರ್ಕೊಂಡು ಬರ್ತಾರೆ? ಮಕ್ಕಳು ಬಂದು ಯುಕ್ರೇನಲ್ಲಿ ಏನಕ್ಕೆ ಹೋಗ್ತಾರೆ? ಅಲ್ಟಿಮೇಟ್ಲಿ ಇಟ್ಸ್ ಎಕನಾಮಿಕಲ್. ಈ ಥರ ಮಕ್ಕಳು ಫಸ್ಟ್ ಆಫ್ ಆಲ್ ಅವರು ದೇ ವಾಂಟ್ ಥ್ರೂ ಎವ್ರಿಥಿಂಗ್. ಅವ್ರ ಜೀವನದಲ್ಲಿ ಜನ್ಮ ಜನ್ಮದಲ್ಲೂ ಕಾಣದೇ ಇರೋಂಥ ಕರಾಳ ದಿನಗಳನ್ನ ನೋಡ್ಕೊಂಡು ಬಂದು ಮಕ್ಕಳನ್ನ ಎನ್ಕರೇಜ್ ಮಾಡಿ. ನೀವು ಅವ್ರಿಗೆ ನೀವು ಇಷ್ಟು ದಿವಸ ಧೈರ್ಯವಾಗಿದ್ದಿರಿ, ನೀವು ಇದನ್ನೆಲ್ಲ ಫೇಸ್ ಮಾಡಿದ್ದೀರಾ ಅಂಥೇಳಿ ಅವ್ರಿಗೆ ಧೈರ್ಯ ಕೊಡಿ, ಕರೇಜ್ ಕೊಡಿ. ಇವಾಗ ನಮ್ಮ ರಾಜ್ಯ ಸರ್ಕಾರದವರು ಎಷ್ಟೊಂದು ಹೆಲ್ಪ್ ಮಾಡಿದ್ದಾರೆ, ಆ್ಯಂಡ್ ಮೋದಿ ಸರ್ಕಾರದವರು, ಮೋದಿ ಸರ್ಕಾರ ಅಂತ ಹೇಳೋದ್ರಿಂದ ಓಕೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಅಂತಲೇ ಹೇಳ್ತೀವಿ, ಎಷ್ಟು ಮಾಡಿದ್ದಾರೆ ಅವರು. ನೀವೇನೇ ಕಮೆಂಟ್ಸ್ ಕೊಡಬೇಕಾದ್ರೆ ಮಕ್ಕಳ ಬಗ್ಗೆ ಎಳೆ ಮನಸ್ಸವಕ್ಕೆ ದಯವಿಟ್ಟು ಕೆಟ್ಟದಾಗ ಹಾಕ್ಬಿಟ್ಟು ಅವ್ರ ಮನಸ್ಸುಗಳನ್ನ ನೋಯಿಸಬೇಡಿ. ನಿಮಗೆ ಸತ್ಯಾಸತ್ಯತೆ ಗೊತ್ತಿಲ್ಲದಿದ್ರೆ ದಯವಿಟ್ಟು ಮಾತಾಡಬೇಡಿ, ಇಟ್ಸ್ ನಾಟ್ ಕರೆಕ್ಟ್. ನಿಮ್ಮ ಮಗಳು ಮತ್ತೆ ಧೈರ್ಯ ಮಾಡಿ ಅಲ್ಲಿಗೆ ಹೋಗ್ತೀವಿ, ಅಲ್ಲೆಲ್ಲ ಪರಿಸ್ಥಿತಿ ಮೊದಲಿನ ಥರ ಆದರೆ ನಾವು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ, ನೀವು ಕಳಿಸ್ಕೊಡೋದಕ್ಕೆ ರೆಡಿ ಇದ್ದೀರಾ? ಫಸ್ಟ್ ಆಫ್ ಆಲ್ ನನಗಿರೋದು ಒಬ್ಬಳೆ ಮಗಳು, ನಾವು 3 ಅಕ್ಕ ತಂಗಿಯರು, ನನಗಿಬ್ಬರು ತಮ್ಮಂದಿರು, ಅವ್ರಿಗೆಲ್ಲರಿಗೂ ನನ್ನ ಕುಟುಂಬದಲ್ಲಿ ಎಲ್ಲರಿಗೂ ನನ್ನ ಮಗಳು ಅಂದರೆ ಜೀವ. ಈ ಸತಿ ಕಳಿಸ್ಕೊಡ್ಬೇಕಾದ್ರೆ ಅವರೆಲ್ಲರೂ ತುಂಬ ಭಾರವಾದ ಮನಸ್ಸಿನಿಂದನೇ ಈ ಮೆಡಿಸಿನ್ ಕಳಿಸ್ಕೊಟ್ಟಿರೋದು. ಏನಕ್ಕೆ ಕಳಿಸಿದ್ರು ಅಂದರೆ ಆ್ಯಸ್ ಯೂಶ್ವಲ್ ಎಕನಾಮಿಕ್, ನಮ್ದು ಯೋಚನೆ ಮಾಡಬೇಕು ಯಾವ ಥರ ಏನು ಅಂಥೇಳಿ. ಇವಾಗ ಇವರು ಏನಾದರೂ ಅಲ್ಲಿ ಎಲ್ಲ ಸರ್ ಹೋಗಿ ನಾವು ಮತ್ತೆ ಹೋಗ್ತೀವಿ ಅಂದರೆ ನಮ್ದೇನು ಆಪ್ಷನ್ ಅಂದರೆ, ಇವಾಗ ನಮ್ಮ ಸರ್ಕಾರನೂ ಅದಕ್ಕೆ ಸ್ಟೆಪ್ ತೊಗೋತಾ ಇದೆ ಅಲ್ವಾ, ಅವ್ರು ನಮಗೆ ಪ್ರಾಮಿಸ್ ಮಾಡ್ತಿದ್ದಾರೆ ಸ್ವಲ್ಪ ವೇಟ್ ಮಾಡಿ ಏನಾದರೂ ಒಂದು ಫಿಗರ್ ಔಟ್ ಮಾಡೋಣ, ಇಲ್ಲೇ ಏನಾದರೂ ಆದರೆ ನಾವು ಖಂಡಿತ ಮಾಡೋಣ ಅಂತ ಮಾಡೋಣ. ಆದರೆ ಒಂದೇನಂದರೆ ನೋಡಿ, ಇದು ಎಂಡ್ ಆಫ್ ದ ಡೇ ಏನು, ವರ್ಷ ಆದರೆ ನೀವು ದುಡ್ಡು ಕಟ್ಟಬೇಕು. ಇವಾಗ ನೀವು ಸೀಟ್ಗಳು ಇಲ್ಲಿನ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ನೀವು ಸೀಟ್ ಕಳ್ಕೊಡ್ತೀರ ಓಕೆ, ಫೀಸ್ನಲ್ಲಿ ನೀವು ಕಾಂಪ್ರಮೈಸ್ ಆಗದೇ ಇದ್ದಾಗ ಮಕ್ಕಳಿಗೆ ಬೇರೆ ದಾರಿ ಏನಿದೆ? ಇವಾಗ ಅವರು ಕಟ್ಕೊಂಡಿದ್ದ ಕನಸು ನಾನೊಂದು ಡಾಕ್ಟರ್ ಆಗಲೇಬೇಕು ಅಂತ, ಆ ಕನಸನ್ನ ತಂದೆ ತಾಯಿಯಾಗಿ ನಾವು ಎಷ್ಟೇ ಕಷ್ಟ ಬಂದರೂ ಇನ್ನೂ ಅಷ್ಟು ತ್ಯಾಗ ಮಾಡೋಕ್ಕೂ ನಾವು ರೆಡಿ, ವಿ ವಿಲ್ ಸೆಂಡ್ ದೆಮ್. ನೋ,
ಅಂದ್ರೆ ತೀರಾ ನಮ್ಗೆ ಆಪ್ಷನ್ನೇ ಇಲ್ಲ, ನಮ್ಮ ಸರ್ಕಾರದ ಕಡೆಯಿಂದ ನಮ್ಗೆ ಏನು ಆಗಿಲ್ಲ ಅಂತ ಬಂದ ಪರಿಸ್ಥಿತಿನಲ್ಲಿ ಮಾತ್ರ ನಾವು ಈ ಒಂದು ನಿರ್ಧಾರನ ತಗೊಳ್ಬಹುದು. ಮಗಳು ಇವತ್ತು ಬೆಳಗ್ಗೆ ಬಂದಾಗ ನಿಮ್ಗೆ ಹೇಗೆ ಅನ್ನಿಸ್ತು? ನಾವು ಫಸ್ಟ್ ಈ ವಾರ್ ಪೀರಿಯಡ್ಸ್ ಎಲ್ಲ ಆಗ್ತಾ ಇದ್ದಾಗ ಸುಮಾರು ಒಂದು ವಾರ ಒಂದು 10-12 ದಿವಸ ಇರ್ಬೋದು ನಾವು ವಿಡಿಯೋ ಕಾಲ್ಸ್ನಲ್ಲೂ ಆಗ್ತಿಲ್ಲ, ಯಾಕಂದರೆ ತುಂಬ ಇದು ನೆಟ್ವರ್ಕ್ ಇಲ್ಲ ಅಂತ ಮಾತಾಡೋಕೆ ಆಗ್ತಿರಲಿಲ್ಲ. ಆಮೇಲೆ ಫಸ್ಟ್ ನಾವು ವಿಡಿಯೋ ಇದರಲ್ಲಿ ನಾವು TV9 ಚಾನೆಲಲ್ಲಿ ನಮಗೆ ಡೈರೆಕ್ಟ್ ಲೈವ್ ತೋರಿಸಿದ್ರು, ಅವತ್ತು ನೋಡಿದ್ದ ನಾವು. ಅದಾದಮೇಲೆ ಇವರು ಪ್ರಯಾಣ ಸ್ಟಾರ್ಟ್ ಮಾಡಿದ್ರು, ಸ್ವಲ್ಪ ನೆಟ್ವರ್ಕ್ ಎಲ್ಲ ಬಂದಮೇಲೆ ನಾವು ಮಾತಾಡೋಕ್ಕೆ ಶುರು ಮಾಡಿದ್ವಿ. ಏನೇ ಮಾತಾಡಿದ್ರು ಅದು ತಾಯಿದು ಒಳಗಡೆ ಇರುತ್ತಲ್ಲ, ತಂದೆ ತಾಯಿಗೆ ಯಾವತ್ತು ಒಳಗಡೆ ಇರುತ್ತ ಆ ಮಕ್ಕಳನ್ನ ನೋಡೋವರೆಗೂ ಒಂದು ಸಮಾಧಾನ ಇಲ್ಲ, ಏನೋ ಆತಂಕ, ಏನೋ ನೋವು, ಏನೋ ಬೇಜಾರು. ಇವ್ರು ಏನೇ ಹೇಳ್ಬೋದು, ನಾವು ಧೈರ್ಯವಾಗಿದ್ದೀವಿ, ಏನೇ ಮಾಡ್ತೀವಿ, ಹೆತ್ತ ತಂದೆ ತಾಯಿಗೆ ಆ ಮಕ್ಕಳ ಧ್ವನಿನಲ್ಲೇ ಗೊತ್ತಾಗುತ್ತೆ ಹೇಗಿದ್ದಾರೆ ಏನು ಅಂತ. ಸೊ ನಾವಂತೂ ಕಾಯ್ತಾ ಇದ್ವಿ ಹಗ್ಲು ರಾತ್ರಿ, ನಮಗೆ ನಿದ್ದೆ ಇರಲಿಲ್ಲ, ನಮಗೆ ಊಟ ಸೇರ್ತಿರ್ಲಿಲ್ಲ. ನಿನ್ನೆ ಇಡೀ ರಾತ್ರಿ ನಾವು ಕಣ್ಣು ಸಹ ಮುಚ್ಚಿಲ್ಲ, ಏನೋ ಒಂದು ಕೆಲಸ ಮಾಡಿಕೊಂಡು ಇನ್ನೇನು ನನ್ನ ಮಗಳು ಬಂದುಬಿಡ್ತಾಳೆ, ಇನ್ನೇನು ನನ್ನ ಮಗಳು ಬಂದುಬಿಡ್ತಾಳೆ ಅನ್ನೋ ಆ ಎಕ್ಸ್ಪೆಕ್ಟೇಷನಲ್ಲಿದ್ವಿ. ಅವಳನ್ನ ನೋಡಿದ ತಕ್ಷಣ ನನಗೆ ಇನ್ನೇನು ಬೇಡ ಈ ಪ್ರಪಂಚದಲ್ಲಿ ಅಂತ ಅನ್ನಿಸ್ಬಿಡ್ತು. ಸಂತೋಷಕ್ಕೆ ಒಂದು ಮಿತಿನೇ ಇಲ್ಲ ನಮಗೆ, ನ್ಯಾಚುರಲಿ ಅಲ್ವಮ್ಮ ಎಂಥವ್ರಿಗೆ ಆಗಲಿ. ಇಂಥ ಒಂದು ಪರಿಸ್ಥಿತಿಯಿಂದ ಅವರು ಎಲ್ಲ ನೋಡಿಕೊಂಡು ಹೊರಗೆ ಬಂದಾಗ ತಂದೆ ತಾಯಿಗೆ ನಮಗನ್ಸುತ್ತೆ, ನೀವು ಕಮೆಂಟ್ ಮಾಡೋರು ಏನು ಬೇಕಾದರೂ ಮಾಡ್ಬೋದು, ಬಟ್ ಮಾಡೋಕ್ಕೆ ಮುಂಚೆ ಅವರ ಆ ಮಕ್ಕಳದ್ದು ಏನು ಅನ್ನೋದನ್ನು ಯೋಚನೆ ಮಾಡಿ ಮಾಡಿ. ಥ್ಯಾಂಕ್ ಯು ಅಮ್ಮ, ನಮ್ಮ ಜೊತೆಲಿ ಸೋ ಮಚ್.